ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ. ಇದೀಗ ಒಂದು ನೇಮಕಾತಿ ಅಧಿಸೂಚನೆ ಆಗಿರುವಂಥದ್ದು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡಲ್ಲಿ ಖಾಲಿ ಇರತಕ್ಕಂತಹ ಡಿಪ್ಲೊಮೊ ಟ್ರೈನಿ ಅಂತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ನೇಮಕಾತಿ ಅಧಿಸೂಚನೆ ಆಗಿರುವಂಥದ್ದು. ಒಟ್ಟು 35 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಆಗಿರುವಂಥದ್ದು. ಬನ್ನಿ ಹಾಗಿದ್ರೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಈ ಬಿಡುವಿನಲ್ಲಿ ತಿಳಿದುಕೊಳ್ಳೋಣ. ಜೊತೆಗೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ನೋಡೋದಾದರೆ 3 ವರ್ಷದ ಡಿಪ್ಲೊಮೊ ಕೋರ್ಸನ್ನು ತಾವು ಮುಗಿಸಿರಬೇಕಾಗಿರುತ್ತೆ ಸ್ನೇಹಿತರೆ. ಅಥವಾ ಹೈಯರ್ ಕ್ವಾಲಿಫಿಕೇಷನ್ ಅಂದರೆ ಬಿಟೆಕ್ಕು, ಬಿಇ ಮತ್ತು ಎಂಟೆಕ್ಕು, ಎಂಇ ಆಗಿರತಕ್ಕಂಥವರಿಗೆ ವಿತ್ ಅಥವಾ ವಿತೌಟ್ ಡಿಪ್ಲೊಮೊ ಇರತಕ್ಕಂಥವರಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಅವಕಾಶ ಇರೋದಿಲ್ಲ. ಇಲ್ಲಿ 3 ವರ್ಷದ ಡಿಪ್ಲೊಮೊ ಮಾಡಿರ್ತಕ್ಕಂಥವರಿಗೆ ಮಾತ್ರ ಅವಕಾಶ ಇರತಕ್ಕಂಥದ್ದು. ಇನ್ನು ಯಾವ ಡಿಸಿಪ್ಲಿನಲ್ಲಿ ತಾವು ಈ ಒಂದು ಡಿಪ್ಲೊಮೊ ಮುಗಿಸಿರಬೇಕು ಅಂತಂದರೆ ಎಲೆಕ್ಟ್ರಿಕಲ್ಲು ಅಥವಾ ಎಲೆಕ್ಟ್ರಿಕಲ್ ಪವರು ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಅಥವಾ ಪವರ್ ಸಿಸ್ಟಮ್ ಇಂಜಿನಿಯರಿಂಗು ಅಥವಾ ಪವರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲಲ್ಲಿ ಡಿಪ್ಲೊಮೊ ಮುಗಿಸಿರುವಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಜೊತೆಗೆ ಇಲ್ಲಿ ಏಜನ್ನು ಕೂಡ ಕೊಟ್ಟಿರುವಂಥದ್ದು 27 ವರ್ಷ ಅಂಡರ್ ದೊಡ್ಕೆಡವರಿಗೆ ಅಂದರೆ ಸಾಮಾನ್ಯ ವರ್ಗದವರಿಗೆ, 30 ವರ್ಷ ಒ ಬಿ ಸಿಯವರಿಗೆ, ಎಸ್ ಸಿ ಎಸ್ ಟಿಯವರಿಗೆ 32 ವರ್ಷ, ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುವಂಥದ್ದು. ಒ ಬಿ ಸಿಯವರಿಗೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಅಂದರೆ 33 ವರ್ಷ, ಎಸ್ ಸಿ ಎಸ್ ಟಿಯವರಿಗೆ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಅಂದರೆ 37 ವರ್ಷ ಇರುವಂಥದ್ದು. ಈ ಒಂದು ವಯೋಮಿತಿ ಒಳಗಿರತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಮುಂದಿನ ಒಂದು ಮಾಹಿತಿ ನೋಡೋದಾದರೆ ಯಾವ ರೀತಿಯಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂತಂದರೆ, ಒಂದು ಕಂಪ್ಯೂಟರ್ ಬೇಸ್ಡ್ ರಿಟರ್ನ್ ಎಕ್ಸಾಮಿನೇಷನನ್ನು ಮಾಡಲಾಗುತ್ತೆ. ಈ ಕಂಪ್ಯೂಟರ್ ಬೇಸ್ಡ್ ರಿಟರ್ನ್ ಎಕ್ಸಾಮಿನೇಷನಲ್ಲಿ 120 ಪ್ರಶ್ನೆ ಏನು ಕ್ವಶನ್ಸ್ಗಳು ಇರತಕ್ಕಂಥದ್ದು ಸ್ನೇಹಿತರೆ. ಒಂದನೇ ಪತ್ರಿಕೆಯಲ್ಲಿ, ಎರಡನೇ ಪತ್ರಿಕೆಯಲ್ಲಿ ಅಪ್ ಟು ಡೇಟ್ಗೆ ಸಂಬಂಧಪಟ್ಟಿರುವ ಹಾಗೆ 50 ಪ್ರಶ್ನೆಗಳು ಇರ್ತಾವೆ ಸ್ನೇಹಿತರೆ. ಇಲ್ಲಿ ತಾವು ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂಕಗಳನ್ನು ಕಳೆದುಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಚೆನ್ನಾಗಿ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಕಾಂಪಿಟೇಷನ್ ಎಕ್ಸಾಮಿನೇಷನ್ ಇರುತ್ತೆ. ಆ ಕಾಂಪಿಟೇಷನ್ ಎಕ್ಸಾಮಿನೇಷನ್ ಆಧಾರದ ಮೇಲೆ ಒಂದು ನೇಮಕಾತಿ ಅಧಿಸೂಚನೆ, ನಿಮ್ಮ ಒಂದು ನೇಮಕಾತಿ ನಿರ್ಧಾರ ಆಗುತ್ತೆ. ಇಲ್ಲಿ ಮುಂದೆ ಇರತಕ್ಕಂಥ ಒಂದು ಮಾಹಿತಿ ನೋಡೋದಾದರೆ ಟೆಸ್ಟ್ ಸೆಂಟರ್ಗಳು, ಕರ್ನಾಟಕದಲ್ಲಿ ಕೂಡ ಟೆಸ್ಟ್ ಸೆಂಟರ್ ಇರುತ್ತದೆ, ಬೆಂಗಳೂರಲ್ಲಿ ಟೆಸ್ಟ್ ಸೆಂಟರ್ ಇರುತ್ತೆ. ಬೆಂಗಳೂರಿಗೆ ಹೋಗಿ ತಾವು ಎಕ್ಸಾಮಿನೇಷನ್ನ ಬರೀಬೇಕಾಗಿರುತ್ತೆ. ಸೊ ಹಾಗಾಗಿ ಇದು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಒಂದು ನೇಮಕಾತಿ ಅಧಿಸೂಚನೆ ಆದ ನಂತರ, ಒಂದು ನೇಮಕಾತಿ ಪ್ರಕ್ರಿಯೆ ಮುಗಿದ ನಂತರ ನಿಮಗೆ ಪೇಮೆಂಟ್ ಎಷ್ಟಿರುತ್ತೆ ಅಂದರೆ, ಮೊದಲ 1 ವರ್ಷದಲ್ಲಿ ಸ್ಟೇಪೆಂಡ್ ಆಗಿ 27,500 ರೂಪಾಯಿ ಕೊಡ್ತಾರೆ ಪ್ರತಿ ತಿಂಗಳು. ಅದಾದ ನಂತರದಲ್ಲಿ 1 ವರ್ಷ ಆದ ನಂತರದಲ್ಲಿ ನಿಮಗೆ 25,000 ರೂಪಾಯಿಯಿಂದ 117,500 ರೂವರೆಗೆ ಒಂದು ವೇತನ ಶ್ರೇಣಿ ಇರುತ್ತೆ. ಆ ಒಂದು ವೇತನ ಶ್ರೇಣಿಯಲ್ಲಿ ನಿಮಗೆ ಪೇ ಸ್ಕೇಲು ಕುಂದಿರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಮುಂದಿನ ಒಂದು ಮಾಹಿತಿ ನೋಡೋದಾದರೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಗ್ಗೆ ಇರತಕ್ಕಂಥದ್ದು. ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಎಕ್ಸ್ ಸರ್ವಿಸ್ ಮೆನ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಇರುವುದಿಲ್ಲ. ಮುಂದಿನ ಒಂದು ಉಳಿದಿರತಕ್ಕಂಥ ಅಭ್ಯರ್ಥಿಗಳು ಯಾರಂತಂದರೆ, ಏನು ಸಾಮಾನ್ಯದವರು ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿದ್ದರೆ ಅವರಿಗೆ 300 ರೂಪಾಯಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ತಾವು ಆನ್ಲೈನ್ ಮೂಲಕವೇ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. www.powergrid.in ಅಂತಕ್ಕಂಥ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿ ಅಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಕೊಡಲಾಗಿರುತ್ತೆ. ಇನ್ನು ಮುಂದಿನ ಒಂದು ಮಾಹಿತಿ ನೋಡೋದಾದರೆ ಇಂಪಾರ್ಟೆಂಟ್ ಡೇಟ್ಸ್ ಕೊಡಲಾಗಿದೆ ಸ್ನೇಹಿತರೆ. ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸಲಿಕ್ಕೆ ಪ್ರಾರಂಭ ದಿನಾಂಕ 9/6/2021, ಕೊನೆಯ ದಿನಾಂಕ 29/6/2021. ಅದಾದಮೇಲೆ ಅಡ್ಮಿಷನ್ ಕಾರ್ಡ್ಗಳನ್ನು ಕೊಡಲಿಕ್ಕೆ ವೆಬ್ಸೈಟಲ್ಲಿ ತಿಳಿಸಲಾಗುತ್ತೆ ಅಂತ ಹೇಳಿದರೆ ಅದನ್ನು ತದನಂತರದಲ್ಲಿ ನಿಮಗೆ ತಿಳಿಸಲಾಗುತ್ತೆ. ಇನ್ನು ರಿಟರ್ನ್ ಎಕ್ಸಾಮಿನೇಷನ್ನು 8ನೇ ತಿಂಗಳು 22ನೇ ತಾರೀಕಿಗೆ ಒಂದು ಟೆಂಟೇಟಿವ್ ಡೇಟನ್ನು ಕೊಡಲಾಗಿದೆ ಸ್ನೇಹಿತರೆ. ಅದನ್ನು ಕೂಡ ಬದಲಾದ ಸಂದರ್ಭದಲ್ಲಿ ನಿಮಗೆ ತಿಳಿಸಲಾಗುತ್ತೆ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಬಹುದಾಗಿರುತ್ತೆ. ಸ್ನೇಹಿತರೆ, ಇದು ಇವತ್ತಿನ ಮಾಹಿತಿಯಾಗಿದೆ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಶುಭದಿನ.